ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಪ್ರವೇಶ ಪತ್ರಗಳು ಹೇಗಿರ್ತವೆ ಮತ್ತು ಯಾವಾಗ ನಿಮಗೆ ಸಿಗುತ್ತೆ ಮತ್ತು ಹೊಸ ಟೈಮ್ ಟೇಬಲ್ ಹೇಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಸೊ ಈಗ ಪಬ್ಲಿಕ್ ಪರೀಕ್ಷೆ ಅಥವಾ ಮೌಲ್ಯಾಂಕನ ಪರೀಕ್ಷೆ ನಡೀತಕ್ಕಂಥದ್ದು ಕನ್ಫರ್ಮ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿಕೃತ ಆದೇಶ ಬಂದಿದೆ ಏನಪ್ಪ ಅಂದರೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಒಂದು ಜ್ಞಾಪನ ಬಂದಿದೆ ಅದರ ಪ್ರಕಾರ ಐದು ಮತ್ತು ಎಂಟನೇ ತರಗತಿಯ ಒಂದು ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕೃತ ಪ್ರವೇಶ ಪತ್ರ ಲಭ್ಯ ಮಾಡಿರೋದ್ರ ಬಗ್ಗೆ ಒಂದು ಆಯುಕ್ತರ ಕಚೇರಿಯಿಂದ ಈ ಒಂದು ಜ್ಞಾಪನ ಬಂದಿರತಕ್ಕಂಥದ್ದು ಸೊ ದಿನಾಂಕ ಮೊದಲು ಏನು ನಿಗದಿಯಾಗಿತ್ತು ಸೊ ಅಂದರೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎಸ್ ಎ ಟು ಪರೀಕ್ಷೆ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕು ಅಂತಕ್ಕಂಥದ್ದು ಆದರೆ ಅದು ಈಗ ಕೋರ್ಟ್ ಆದೇಶದ ಅನ್ವಯ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬಂದಿದೆ ಸೊ ಈ ಒಂದು ಹೈಕೋರ್ಟ್ ತೀರ್ಪು ಏನು ಬಂದಿತ್ತು ಸೊ ಹಾಗಾಗಿ ಆ ಒಂದು ಡಿಸಿಷನ್ ಅನ್ನು ಅಂದರೆ ಪರೀಕ್ಷಾ ದಿನಾಂಕವನ್ನು ಮುಂದೂಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಆಯಾ ಒಂದು ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಈ ಒಂದು ಪ್ರವೇಶ ಪತ್ರಗಳನ್ನು ಮಾದರಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಮಾಹಿತಿಗಳನ್ನು ತುಂಬಿ ಆ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತಕ್ಕಂಥ ಒಂದು ಆದೇಶ ಇಲ್ಲಿದೆ ಸೊ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರವೇಶ ಪತ್ರದ ಮಾದರಿ ಈ ನಿಮ್ಮ ಸ್ಕ್ರೀನ್ ಮೇಲೆ ಇದೆ ನೀವು ನೋಡಬಹುದು ಸೊ ಈ ರೀತಿ ಇದೆ ಇದು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇರತಕ್ಕಂತಹ ಒಂದು ಮೌಲ್ಯಾಂಕನ ಪರೀಕ್ಷೆಯ ಪ್ರವೇಶ ಪತ್ರ ಪರಿಷ್ಕೃತ ಪ್ರವೇಶ ಪತ್ರ ಅದಕ್ಕೆ ಶಿಕ್ಷಕರು ಎಸ್ ಎ ಟಿ ಎಸ್ ನಂಬರನ್ನು ತುಂಬಬೇಕು ಹಾಗೆ ಡೈಸ್ ಕೋರ್ಟ್ ಶಾಲೆಯ ವಿಳಾಸ ವಿದ್ಯಾರ್ಥಿ ಹೆಸರು ಜನ್ಮ ದಿನಾಂಕ ದೈಹಿಕ ಸ್ಥಿತಿ ಫಿಸಿಕಲ್ ಕಂಡೀಷನ್ ಮತ್ತು ಮಾಧ್ಯಮ ಯಾವ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೀತಾರೆ ಅಂತಕ್ಕಂಥದ್ದು ಒಂದು ಪರೀಕ್ಷೆಯ ದಿನಾಂಕ ಈ ರೀತಿ ಇದೆ ನೋಡ್ಬೋದು ಎಂಟನೇ ತರಗತಿಗೆ ಇಪ್ಪತ್ತೇಳನೇ ತಾರೀಕು ಪ್ರಥಮ ಭಾಷೆ ಇಪ್ಪತ್ತೆಂಟು ದ್ವಿತೀಯ ಭಾಷೆ ಇಪ್ಪತ್ತ ಒಂಬತ್ತು ತೃತೀಯ ಭಾಷೆ ಇದೆ ಹಾಗೆ ಟೈಮಿಂಗ್ಸು ಎಲ್ಲವಕ್ಕೂ ಕೂಡ ಎರಡೂವರೆಯಿಂದ ನಾಲ್ಕೂವರೆ ಇದೆ ಹಾಗೆ ಗಣಿತ ಮೂವತ್ತನೇ ತಾರೀಕಿದೆ ಅದರ ಟೈಮಿಂಗ್ಸ್ ಮಾತ್ರ ಹತ್ತುವರೆಯಿಂದ ಹನ್ನೆರಡೂವರೆ ಇದೆ ಅದೊಂದು ಚೇಂಜಸ್ ಇದೆ ಇನ್ನು ವಿಜ್ಞಾನ ಮೂವತ್ತೊಂದನೇ ತಾರೀಕಿದೆ ಅದರ ಟೈಮಿಂಗ್ಸ್ ಎರಡೂವರೆಯಿಂದ ನಾಲ್ಕೂವರೆ ಸಮಾಜ ವಿಜ್ಞಾನ ಒಂದು ನಾಲ್ಕು ಏಪ್ರಿಲ್ ಒಂದನೇ ತಾರೀಕಿದೆ ಸೊ ಅದರ ಒಂದು ಟೈಮಿಂಗ್ಸ್ ಎರಡೂವರೆಯಿಂದ ನಾಲ್ಕೂವರೆ ಇಲ್ಲಿ ಕೊಠಡಿಯ ಒಂದು ಮುಖ್ಯ ಅಂದರೆ ಕೊಠಡಿಯ ಮೇಲ್ವಿಚಾರಕರ ಸಹಿಯನ್ನ ಮಾಡ್ತಾರೆ ಸೊ ಈ ರೀತಿಯಾದಂತಹ ಒಂದು ಪ್ರವೇಶ ಪತ್ರ ಎಂಟನೇ ತರಗತಿಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳು ಕೂಡ ಇದೆ ನೀವು ಇದನ್ನು ನೋಡಬಹುದು ಓಕೆ ಸೊ ತುಂಬ ಸಿಂಪಲ್ ಆಗಿ ನಿಮಗೆ ಬೇಕಾಗಿರುವಂತೆ ಈ ಒಂದು ಪ್ರವೇಶ ಪತ್ರವನ್ನು ಕೊಡಲಾಗಿದೆ ಜೊತೆಗೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಪ್ರವೇಶ ಪತ್ರದ ಮಾದರಿ ಇದೆ ಸೇಮ್ ಎಸ್ ಎ ಟಿ ಎಸ್ ನಂಬರ್ ಸ್ಕೂಲ್ ಡೈಸ್ ಕೋಡ್ ಅಂಡ್ ಅಡ್ರೆಸ್ ಸ್ಟೂಡೆಂಟ್ ನೇಮ್ ಡೇಟ್ ಆಫ್ ಬರ್ತ್ ಫಿಸಿಕಲ್ ಕಂಡೀಷನ್ ಆ್ಯಂಡ್ ಮೀಡಿಯಮ್ ಎಕ್ಸಾಮಿನೇಷನ್ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಇವರಿಗೆ ಸೊ ಒಂದೇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಪ್ಪತ್ತೇಳಕ್ಕೆ ಇಪ್ಪತ್ತೆಂಟು ಇಂಗ್ಲೀಷು ಪರಿಸರ ಅಧ್ಯಯನ ಆಮೇಲೆ ಮ್ಯಾಥಮೆಟಿಕ್ಸಿಗೆ ಈ ಒಂದು ಪರೀಕ್ಷೆಗಳು ಮುಕ್ತಾಯ ಆಗತ್ತೆ ಸೊ ಇವರು ಪಾಲಿಸಬೇಕಾದ ಕೆಲವೊಂದು ಸೂಚನೆಗಳು ಈ ರೀತಿ ಇದಾವೆ ಪ್ರವೇಶ ಪತ್ರವಿಲ್ಲದೆ ಮೌಲ್ಯಾಂಕನ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ ಮೌಲ್ಯಾಂಕನ ದಿನಾಂಕದ ದಿನದಂದು ಮೌಲ್ಯಾಂಕನವು ಪ್ರಾರಂಭವಾಗುವ ಮೂವತ್ತು ನಿಮಿಷಗಳ ಮೊದಲು ಹಾಜರಾಗಬೇಕು ಮೌಲ್ಯಾಂಕನಕ್ಕೆ ಅಗತ್ಯವಿರುವ ಲೇಖನ ಸಾಮಗ್ರಿಗಳಾದ ಪೆನ್ನು ಪೆನ್ಸಿಲ್ ಜಿಯೋಮೆಟ್ರಿ ಬಾಕ್ಸ್ ರಬ್ಬರ್ ಶಾರ್ಪ್ನರ್ ಇತ್ಯಾದಿಗಳನ್ನು ಅವರೇ ತರಬೇಕು ಇನ್ನು ಮೌಲ್ಯಾಂಕನದ ಅವಧಿ ಮುಗಿಯುವವರೆಗೆ ಕೊಠಡಿಯಿಂದ ಹೊರಗೆ ಹೋಗಲು ಅವಕಾಶ ಇರೋದಿಲ್ಲ ಮೌಲ್ಯಾಂಕನದ ಅವಧಿ ಮುಗಿದ ನಂತರ ಕೊಠಡಿಯಿಂದ ಹೊರಗೆ ಹೋಗುವ ಮುನ್ನ ಉತ್ತರಿಸಿದ ಪ್ರಶ್ನೆ ಪ್ರಶ್ನೋತ್ತರ ಪತ್ರಿಕೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ನೀಡತಕ್ಕದ್ದು ಅಂದರೆ ಅವಧಿ ಮುಗಿದ ನಂತರ ಹೋಗಬೇಕು ಅಥವಾ ಅದಕ್ಕಿಂತ ಮುಂಚೆ ಹೋಗೋದಾದರೆ ನೀವು ಎಲ್ಲವನ್ನು ಇಲ್ಲಿ ಸಬ್ಮಿಟ್ ಮಾಡಿ ಹೋಗಬೇಕಾಗುತ್ತೆ ನೆಕ್ಸ್ಟ್ ಮೌಲ್ಯಾಂಕನ ಕೊಠಡಿಯೊಳಗೆ ಮೌಲ್ಯಾಂಕನ ದ ವಿಷಯಕ್ಕೆ ಸಂಬಂಧಿಸಿದ ಯಾವುದೇ ಪುಸ್ತಕ ಕೈ ಬರಹದ ಚೀಟಿ ವಿದ್ಯುನ್ಮಾನ ಉಪಕರಣಗಳು ಅಥವಾ ಮೊಬೈಲ್ ಫೋನ್ ಡಿಜಿಟಲ್ ಮತ್ತು ಸ್ಮಾರ್ಟ್ ಕೈಗಡಿಯಾರಗಳ ಬಳಕೆ ನಿಷೇಧಿಸಲಾಗಿದೆ ಅನಲಾಕ್ ಕೈಗಡಿಯಾರ ಬಳಕೆ ಅನುಮತಿ ಕೊಡಲಾಗಿದೆ ಸೊ ಇದಿಷ್ಟು ಇನ್ಸ್ಟ್ರಕ್ಷನ್ಸ್ ನೀವು ಫಾಲೋ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ನಾನು ನೆನಪಿರಲಿ ಸ್ನೇಹಿತರೆ ಸೊ ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಶಾಲಾ ಶಿಕ್ಷಕರೇ ಈ ಒಂದು ಹಾಲ್ ಟಿಕೆಟ್ ಅನ್ನ ನಿಮ್ಮ ಮಕ್ಕಳಿಗೆ ಅಥವಾ ನೀವು ವಿದ್ಯಾರ್ಥಿ ನಿಮಗೆ ಖಂಡಿತ ಕೊಡ್ತಾರೆ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮಗೇನಾದರೂ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಲಭ್ಯ ಇದ್ದು ಅವುಗಳಲ್ಲಿ ಉತ್ತರ ಗೊತ್ತಾಗಿಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಆ ಒಂದು ಕ್ವಶನ್ ಪೇಪರನ್ನು ಕಳಿಸಿ ಸೊ ನಾನು ನಿಮಗೆ ಸಾಧ್ಯವಾದರೆ ವಿಡಿಯೋ ಮುಖಾಂತರ ಆ ಒಂದು ವಿವರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನನ್ನ ವಾಟ್ಸಪ್ ನಂಬರ್ ಏಯ್ಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಥ್ಯಾಂಕ್ ಯು